ಇಕ್ಕಡ ಅಂಚೆ ಸಭೆ, ಈಗ ಸಮಯದು ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಆಗುತ್ತೆ. ಸ್ಕ್ರೀನಿಂಗ್ ಕಮಿಟಿಯಾಗಿ ಏನೇನು ಗೈಡ್ಲೈನ್ಸ್ ಫಿಕ್ಸ್ ಮಾಡ್ತಾರೆ, ಏನೇನು ಸೂಚನೆಗಳು ಕೊಡ್ತಾರೆ ಎಲ್ಲವನ್ನ ನೋಡಿ. ಮಾರ್ಚ್ ಕೊನೆವಾರ ಆಗ್ಬೋದು ಸರ್ ಟಿಕೆಟ್? ಏನು ಆಗ್ಬೋದು, ದೋಷ ಆಗ್ತಾವ ಸರ್. ಭಾಳಷ್ಟು ಕಡೆ ಟಿಕೆಟ್ಗಾಗಿ ಫೈಟ್ ಇದೆ ಸರ್. ಸ್ವಾಭಾವಿಕ, ಅದು ಎಲ್ಲಿ ಡಿಮ್ಯಾಂಡ್ ಇದೆಯಲ್ಲ ಅಲ್ಲಿ ಪಕ್ಷ ಫೈಟ್ ಆಗುತ್ತೆ. ಬಿ ಜೆ ಪಿ ಯಾರು ಟಿಕೆಟ್ ಕೇಳೋರು ಅಂತವಿಲ್ಲ, ಯಾಕಂದ್ರೆ ಗೊತ್ತಾಗ್ಬಿಟ್ಟ ಜನರ ಬಿ ಜೆ ಪಿ ಎಲ್ಲರೂ ಗೆಲ್ಲು ಕುದುರೆ ಕಡೆನೇ ಹೋಗ್ತಾರಲ್ಲ, ಸೋಲು ಕುದುರೆ ಯಾರು ಬೇನತ್ತಾರ. ಅದಕ್ಕೆ ಅವ್ರು ಅರ್ಜಿ ಕರೆದಿಲ್ಲ ಬಿ ಜೆ ಪಿ ಅವರು. ಅರ್ಜಿ ಕರೆದ್ರೆ ಬಹುಶಃ ಅರ್ಜಿ ಯಾರು ಹಾಕಂಗಿಲ್ಲ ಅಂತೇಳಿ. ಅವ್ರು ಅರ್ಜಿ ಕರೆದಾಗ ಹೆಂಗೆ ನೋಡಿ, ರಿಮ್ಯಾಂಡರ್ ನಮ್ಮ ಬಿಜಾಪುರ್ನಾಗ ಇಷ್ಟಿದ್ದಾಗ ಇಲ್ಪ ಅಂತ ಏನು ತೋರಿಸ್ತದ? ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ತೋರಿಸ್ತದ ಅದು. ಒನ್ ಆರ್ ಟೂ ಫೇಸಸ್ ಆಗ್ತದೆ, ಯಾಕಂದ್ರೆ ಸಿ ಸಿನೂ ಇರ್ತದೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ. ಸಿಂಗಲ್ ನೇಮ್ಸು ಕ್ಲಿಯರ್ ಇದ್ದದ್ದು ಎಲ್ಲನೂ ಕೂಡ ಕ್ಲಿಯರ್ ಆಗಿಬಿಡ್ತದೆ. ಸುಮ್ಮನೆ 150 ಸೀಟ್ ಕವಾಗೆ ಕ್ಲಿಯರ್ ಆಗಿಬಿಡ್ತದೆ. ಸದ್ಯ ಎಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ದಾರೆ ಸರ್ ಈ ಬಾರಿ ಕಾಂಗ್ರೆಸ್? ನಿಶ್ಚಿತವಾಗಿ ಏನೋ ಗ್ಯಾದರಿಂಗ್ ಡೌಟ್ ಅದ ನಿಮಗೆ? ನಿಮ್ಗೇನೋ ಡೌಟ್ ಅದನ್ನ 130-140 ಸೀಟ್ ಇವತ್ತಿನ ಪರಿಸ್ಥಿತಿಯಾಗ ಈ ಮಾಡಾಳು ವಿರುಪಕ್ಷಪ್ಪ ಅಂತ ಅಂತವನ್ನ ಹಾಕೋದ್ರ ಬರ್ಬರ್ತಾ 150-160 ಅಥವಾ ವೀರೇಂದ್ರ ಪಾಟೀಲ್ರದ್ದು ಏನು ಇತಿಹಾಸ ಇತ್ತಲ್ಲ 176-180 ಬಂದ್ಬೋದು. ಅದಕ್ಕೂ ಬಂದ್ಬಿಟ್ಬೋದು. ಅದಕ್ಕೂ ಬಂದ್ಬಿಟ್ಬೋದು.